ಹೀಗಿರುವಾಗ ಮನುಷ್ಯ ತಿಳಿಯದೋ ತಿಳಿಯದೆಯೋ ತಪ್ಪು ಮಾಡುವುದು ಸಹಜ ತಪ್ಪು ಮಾಡುವುದು ಸಹಜವಾದರೂ ಅದನ್ನು ಒಪ್ಪಿಕೊಂಡು ತಿದ್ದಿಕೊಂಡು ಪಶ್ಚಾತ್ತಾಪದಿಂದ ಆತ ನೊಂದು ಬೆಂದರೆ ಅದಕ್ಕೆ ಕ್ಷಮೆ ಎಂಬುದು ಇದೆ ಅದಕ್ಕಾಗಿ ಅನ್ಯಕ್ಷೇತ್ರೇ ಕೃತ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತೆ ಎನ್ನುವ ಮಾತು ಪ್ರಚಲಿತವಾಗಿದೆ ನಮ್ಮ ಪೂರ್ವಜರು ಹೀಗಾಗಿ ತೀರ್ಥಕ್ಷೇತ್ರ ಸಂದರ್ಶನ ಮಾಡುವುದನ್ನು ಸಂಪ್ರದಾಯವನ್ನಾಗಿ ಮಾಡಿದ್ದಾರೆ ಹೀಗಾಗಿ ನನಗೆ ಶ್ರೀಶೈಲ ಯಾತ್ರೆಯಿಂದ ಇದು ನೂರಕ್ಕೆ ನೂರರಷ್ಟು ಸತ್ಯವೆಂದು ಭಾವನೆಗೆ ಅಂಗೀಕಾರವಾಯಿತು ಇತ್ತೀಚೆಗೆ ನಾವು ಶ್ರಾವಣ ಮಾಸದ ಪರ್ಯಂತರವಾಗಿ ಅಲ್ಲಲ್ಲಿ ಕ್ಷೇತ್ರಗಳನ್ನು ಸಂದರ್ಶನ ಮಾಡ್ತಾಯಿದ್ದು ಹಾಗೆ ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರರ ಒಂದು ದರ್ಶನದೊಂದಿಗೆ ನಾವು ಮುಂದೆ ಹಾಗೆ ಶ್ರೀಶೈಲಕ್ಕೆ ಪ್ರಯಾಣ ಮಾಡುವಾಗ ಅಲ್ಲಿಯ ನಿಸರ್ಗದ ಕುರಿತು ಪ್ರಕೃತಿ ಮಾತೆಯನ್ನು ಕಂಡು ದೇವಮಾನಮ ಸರಬರಿಂದ ಸಕಲದಿ ಪೂಜೆ ಪತ್ತಾಯ ಅಂತ ನಿಸರ್ಗ ಮಾತೆಯನ್ನು ಕೊಂಡಾಡುತ್ತಾ ನೈಸರ್ಗ ಒಂದು ಆನಂದವನ್ನು ಸವಿಯುತ್ತಾ ಹಾಗೆ ನಾವು ಕರ್ನಾಟಕದಿಂದ ಆಂಧ್ ಆಂಧ್ರ ಪ್ರದೇಶ ರಾಜ್ಯದ ಕರ್ನೂಲು ಜಿಲ್ಲೆಯಲ್ಲಿ ಶ್ರೀಶೈಲ ಸುಂದರವಾದ ಬೆಟ್ಟಗುಡ್ಡಗಳಿಂದ ಆವರ್ತವಾದಂಥ ನಿಸರ್ಗರ ಮನೆಯ ಸುಕ್ಷೇತ್ರಕ್ಕೆ ನಾವು ಪಾದಾರ್ಪಣೆ ಮಾಡಿದಾಗ ಆದಂಥ ಆನಂದಕ್ಕೆ ಶಬ್ದಗಳಿಂದ ಹೇಳಲು ಅದು ಸಾಧ್ಯವಿಲ್ಲ ಇಟ್ ಈಸ್ ಬಿಯಾಂಡ್ ಡಿಸ್ಕ್ರಿಪ್ಷನ್ ಪಾರ್ವತಾದೇವಿಯು ಮಲ್ಲಿಕಾಂಬೆ ಬ್ರಹ್ಮರಾಂಬೆ ಸ್ವರೂಪದಲ್ಲಿರೇ ಶಿವನು ಮಲ್ಲಿಕಾರ್ಜುನನಾಗಿ ಜ್ಯೋತಿರ್ಲಿಂಗ ರೂಪದಲ್ಲಿ ದರ್ಶನ ಭಾಗ್ಯವನ್ನು ಕರುಣಿಸುತ್ತಲಿದ್ದಾನೆ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ಆತನನ್ನು ನೋಡುವುದೇ ಒಂದು ಕಣ್ಣಿಗೆ ಹಬ್ಬ ಈತನ ಶಿಖರ ದರ್ಶನದಿಂದಲೇ ಮೋಕ್ಷವೆಂಬ ಪ್ರತೀತಿ ಇದೆ ಭಾವಕ ಭಕ್ತರಲ್ಲಿ ಬೇರೂರಿಂಥ ಈ ಒಂದು ಅಗಮ್ಯವಾದಂಥ ಭಕ್ತಿ ಕಾರಣದಿಂದ ಅಸಂಖ್ಯಾತ ಭಕ್ತರು ಶ್ರೀಶೈಲ ದರ್ಶನಕ್ಕೆ ಪ್ರತಿನಿತ್ಯವೂ ಬರುತ್ತಲಿರುವುದನ್ನು ನಾನೊಂದು ಕಂಡೆ ನೀನೇ ಹಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲವೆಂದಿದ್ದರೆ ಸಾಕು ಎಂದು ಮಹಾವಿಷ್ಣುವಿನ ಕುರಿತು ದಾಸವರೇಣ್ಯರು ಹರಿನಾಮ ಸ್ಮರಣೆಯನ್ನು ಮಾಡಿದರೆ ಶ್ರೀಶೈಲರಲ್ಲಿ ಮಲ್ಲಿಕಾರ್ಜುನನ ದರ್ಶನದೊಂದಿಗೆ ಸರ್ವರ ಸರ್ವರಪಾಯಲ್ಲಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯಂಥ ಸಡಕ್ಷರ ಮಂತ್ರ ನಮಃ ಶಿವಾಯವಂಥ ಪಂಚಾಕ್ಷರ ಮಂತ್ರ ಸದಾ ಕಾಲವು ಪಠನವಾಗುತ್ತಲೇ ಇರುವುದನ್ನು ಕಂಡೆ ಓಂ ನಮಃ ಶಿವಾಯ ಮಂತ್ರ ಸದಾ ಕಾಲವು ನಮ್ಮ ಮನದಲ್ಲಿದ್ದರೆ ಇದುವೇ ಅದ್ವೈತ ಸಿದ್ಧಾಂತವಾದಂಥ ಪರಬ್ರಹ್ಮ ಸ್ಥಿತಿ ಸಾಧನದ ಶ್ರೀಶೈಲ ಕ್ಷೇತ್ರವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಶಾಂತಿಧಾಮವಾಗಿದೆ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥ ಶಂಕರಾಚಾರ್ಯರು ಈ ಶ್ರೀಶೈಲ ಸುಕ್ಷೇತ್ರದಲ್ಲಿ ಶಿವಾನಂದರ ಸದ್ಗ್ರಹಂತವನ್ನು ರಚಿಸಿರುವುದು ಬಹಳ ಆನಂದದ ಸಂಗತಿ ಆಧ್ಯಾತ್ಮ ಸಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಅನೇಕ ಮಹಾಮಹಿಮರು ಕೊನೆಗೆ ಸತ್ಯದ ಶೋಧನೆಗಾಗಿ ಶಾಂತಿಯನ್ನು ಅರಸುತ್ತಾ ಶ್ರೀಶೈಲದತ್ತ ಸಾಗಿ ಬಂದಿರುವರು ಅವರಲ್ಲಿ ಒರಹಿ ಅಕ್ಕ ಮಹಾದೇವಿ ಮಾತೆಯು ಒಬ್ಬಳು ಕದಳಿ ಏಕಾಂಗಿಯಾಗಿ ಗುಹೆಯ ಕಂದರದಲ್ಲಿ ಸ್ವಯಂ ಉದ್ಭುತವಾದಂಥ ಒಂದು ಲಿಂಗವನ್ನು ಪೂಜಿಸುತ್ತ ಆತ್ಮಾನುಸಂಧ ಗೈದು ಲಿಂಗದೊಳಗೆ ಒಂದ ಅಂತ ಈ ಪುಣ್ಯ ಮಾತೆಯ ದರ್ಶನ ನಿಜಕ್ಕೂ ಆನಂದವನ್ನುಂಟು ಮಾಡ್ತೀರಿ ಕೃಷ್ಣಾ ನದಿಯನ್ನು ದಾಟಿ ಕಡಿದಾದ ಬೆಟ್ಟದ ಅರಣ್ಯದಲ್ಲಿರುವಂಥ ನಿಶಬ್ದ ಕದಳಿ ಸುಕ್ಷೇತ್ರಕ್ಕೆ ಭಕ್ತರು ಬಂದು ಅಕ್ಕ ಮಹಾದೇವಿ ಪೂಜಿಸಿ ಅಂತ ಆ ಲಿಂಗ ದರ್ಶನವನ್ನು ಮಾಡುವಾಗ ಆನಂದ ಅವರ್ಣನೀಯ ಕದಳಿ ದರ್ಶನ ಮಾಡಿದ ಪುಣ್ಯ ಪ್ರಾಪ್ತಿ ಈ ಪ್ರದೇಶದಲ್ಲಿ ಇಂದಿಗೂ ಕಾಡು ಮೃಗಗಳಿವೆ ಆದಿಮಾನವರಿದ್ದಾರೆ ಇದನ್ನು ಗಮನಿಸಿದರೆ ಅಕ್ಕಮಾದೇವಿಯ ಧೀಮಂತ ಸ್ಥಿತಿ ನಮಗೆ ಅರಿವಾಗುತ್ತದೆ ಅವಳ ವಚನ ಬೆಟ್ಟದ ಆಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜತೋಟಂತೆಯ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂಥೇಳಿ ಅಂತೇಳಿ ದರದಲ್ಲಿ ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂತಯ್ಯ ಅಯ್ಯ ಚೆನ್ನಮ್ಮಲ್ಲಿ ಕಾಜನ ದೇವಾ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ನಿಂದೆಗಳು ಬಂದರೆ ಮನದಲ್ಲಿ ಕೋಪುವ ತಾಳವೇ ಸಮಾಧಾನಿಯಾಗಿರಬೇಕು ಎಂಬ ವಚನವನ್ನು ನಮಗೆ ಅಕ್ಕನ ಗುಹೆಯಲ್ಲಿ ನೆನಪಾಗುತ್ತದೆ ಆತ್ಮಬಲವನ್ನೇ ನಂಬಿದ್ದಂಥ ಅಕ್ಕ ಮಹಾದೇವಿಯು ಬಾಲ್ಯದಲ್ಲಿ ತಂದೆ ತಾಯಿ ಬಂಧು ಬಳಗದ ಇದ್ದರೂ ಸದಾಕಾಲವು ಲೌಕಿಕ ಸುಖಭೋಗಕ್ಕಾಗಿ ಎಂದು ಆಶೆಪಟ್ಟವಳು ಅಲ್ಲ ಆದ್ದರಿಂದಲೇ ಏನು ಆತ್ಮಸಂಗಾತಕ್ಕೆ ನನಗೆ ಚೆನ್ನ ಮಲ್ಲಿಕಾಜುನುಂಟು ಎಂದು ಹೇಳಿ ಮನೆಯಿಂದ ಬಂದವಳು ತನ್ನ ಜನ್ಮಭೂಮಿ ಉಡುತಡಿಯನ್ನು ತೊರೆದು ಕಲ್ಯಾಣಕ್ಕೆ ಬಂದು ದಿಗಂಬರಲಾಗಿ ಅಲ್ಲ ಪ್ರಲಮ್ರಭುವಿನಂತಹ ಶೂನ್ಯ ಆದೇಶ್ವರನ ತೀಕ್ಷ್ಣ